ಜೈಲಿಂದ ರಿಲೀಸ್ ಆದ ಬಳಿಕ ಹೆಚ್ ಡಿ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ನ್ಯಾಯಾಂಗದ ಮೇಲೆ ಅಪಾರ ಗೌರವ ಇದೆ ಅನ್ನುವಂತಹ ಫಸ್ಟ್ ರಿಯಾಕ್ಷನ್ ಇದು. ನನಗೆ ನ್ಯಾಯಾಂಗದ ಮೇಲೆ ಅಪಾರವಾದಂತಹ ಗೌರವ ಇದೆ. 11 ದಿನಗಳಿಂದ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೇನೆ. ನನಗೆ ದೇವರ ಮೇಲೆ ಕೂಡ ನಂಬಿಕೆ ಇದೆ ಅಂತ ಹೇಳಿ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ನ್ಯಾಯಾಲಯದ ಆದೇಶಗಳನ್ನ ಪಾಲಿಸ್ತಾ ಇದ್ದೇನೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಹೆಚ್ ಡಿ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆ. ಕಳೆದ 11 ದಿವಸದಿಂದ ನ್ಯಾಯಾಲಯದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಕಳೆದ 11 ದಿವಸದಿಂದ ನ್ಯಾಯಾಂಗದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ಜೈಲಿಂದ ರಿಲೀಸ್ ಆದ ಬಳಿಕ ಹೆಚ್ ಡಿ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ನ್ಯಾಯಾಂಗದ ಮೇಲೆ ಅಪಾರ ಗೌರವ ಇದೆ ಅನ್ನುವಂತಹ ಫಸ್ಟ್ ರಿಯಾಕ್ಷನ್ ಇದು. ನನಗೆ ನ್ಯಾಯಾಂಗದ ಮೇಲೆ ಅಪಾರವಾದಂತಹ ಗೌರವ ಇದೆ. 11 ದಿನಗಳಿಂದ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೇನೆ. ನನಗೆ ದೇವರ ಮೇಲೆ ಕೂಡ ನಂಬಿಕೆ ಇದೆ ಅಂತ ಹೇಳಿ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ನ್ಯಾಯಾಲಯದ ಆದೇಶಗಳನ್ನ ಪಾಲಿಸ್ತಾ ಇದ್ದೇನೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಹೆಚ್ ಡಿ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆ. ಕಳೆದ 11 ದಿವಸದಿಂದ ನ್ಯಾಯಾಲಯದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಕಳೆದ 11 ದಿವಸದಿಂದ ನ್ಯಾಯಾಂಗದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ. ಜೈಲಿಂದ ರಿಲೀಸ್ ಆದ ಬಳಿಕ ಹೆಚ್ ಡಿ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ನ್ಯಾಯಾಂಗದ ಮೇಲೆ ಅಪಾರ ಗೌರವ ಇದೆ ಅನ್ನುವಂತಹ ಫಸ್ಟ್ ರಿಯಾಕ್ಷನ್ ಇದು. ನನಗೆ ನ್ಯಾಯಾಂಗದ ಮೇಲೆ ಅಪಾರವಾದಂತಹ ಗೌರವ ಇದೆ. 11 ದಿನಗಳಿಂದ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದೇನೆ. ನನಗೆ ದೇವರ ಮೇಲೆ ಕೂಡ ನಂಬಿಕೆ ಇದೆ ಅಂತ ಹೇಳಿ ರೇವಣ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾನು ನ್ಯಾಯಾಲಯದ ಆದೇಶಗಳನ್ನ ಪಾಲಿಸ್ತಾ ಇದ್ದೇನೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಹೆಚ್ ಡಿ ರೇವಣ್ಣ ಕೊಟ್ಟಿರುವಂತಹ ಹೇಳಿಕೆ. ಕಳೆದ 11 ದಿವಸದಿಂದ ನ್ಯಾಯಾಲಯದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಕಳೆದ 11 ದಿವಸದಿಂದ ನ್ಯಾಯಾಲಯದ ಆದೇಶ ಪಾಲಿಸಿದ್ದೀನಿ. ನಾನು ಹೆಚ್ಚಿಗೆ ಏನು ಹೇಳಕ್ ಹೋಗಲ್ಲ. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವರ ಮೇಲೆ ನಂಬಿಕೆ ಇದೆ. ನನಗೆ ಏನಿಲ್ಲ, ನಾನು ಯಾವುದೇ ಇದಿಲ್ಲ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.